ನಮಸ್ಕಾರ ಎಲ್ಲರಿಗೂ, ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಪಚ್ಚಡಿ ಅಥವಾ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಮ್ಮ ಸೈಡು ನಾವು ಇದನ್ನು ಪಚ್ಚಡಿ ಅಂತ ಕರಿತೀವಿ, ಈ ಕಡೆ ನೀವು ಅದನ್ನು ಸಲಾಡ್ ಅಂತ ಕರಿಬೋದು. ಸೊ ಈ ಸಲಾಡ್ಗೆ ನಾನು ಮೂಲಂಗಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಮೂಲಂಗಿ, ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲಾನು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು. ಕ್ಯಾರೆಟ್ದು ಮತ್ತು ಮೂಲಂಗಿದು ಸಿಪ್ಪೆನ ತೆಗಿಬೇಕಾಗುತ್ತೆ. ಎಲ್ಲನೂ ಫೈನಾಗಿ ಚಾಪ್ ಮಾಡಬೇಕು. ಚಾಪ್ ಮಾಡೋದಕ್ಕೂ ಮೊದಲು ಮೂಲಂಗಿ ಎಲೆ ಏನಿರುತ್ತಲ್ಲ ಅದರದ್ದು ಮಧ್ಯದಲ್ಲಿ ಒಂದು ದಂಟಿರುತ್ತೆ, ಆ ದಂಟನ್ನು ಉಪಯೋಗಿಸಿದರೆ ಕಹಿ ಬರುತ್ತೆ. ಹಾಗಾಗಿ ಆ ದಂಟನ್ನ ತೆಗೆದು ನಾವು ಸಲಾಡ್ಗೆ ಉಪಯೋಗಿಸ್ಕೋಬೇಕು. ಜೊತೆಗೆ ಮೂಲಂಗಿ ಎಲೆ ಏನಾದರೂ ಯೆಲ್ಲೋ ಕಲರ್ ಆಗಿದ್ದರೆ ಅಥವಾ ಹಳದಿ ಕಲರ್ ಆಗಿದ್ದರೆ ಆ ಇದನ್ನು ಉಪಯೋಗಿಸೋದಿಲ್ಲ, ಅದು ಸಹ ನಿಮಗೆ ಕಹಿ ಬರುತ್ತೆ. ಇದಕ್ಕೆ ನೀವು ಇನ್ನೊಂದು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪನ್ನು ಸಹ ಹಾಕೋಬಹುದು, ಅದು ಸಹ ಚೆನ್ನಾಗಿರುತ್ತೆ. ನೋಡಿ, ಎಲ್ಲಾನು ಈ ಥರ ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಚಾಪ್ ಮಾಡಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆನ ಹಾಕಬೇಕು. ಇಲ್ಲಿ ನಾನು ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಅರಶಿನ ಪುಡಿ ಮತ್ತು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಇದಕ್ಕೆ ಖಾರದ ಪುಡಿನೂ ಸಹ ಯೂಸ್ ಮಾಡ್ಕೋಬೋದು. ಜೊತೆಗೆ ಒಂದು ನಿಂಬೆಹಣ್ಣನ್ನು ನಾವಿಲ್ಲಿ ಹೆಚ್ಚಿ ಅದರ ರಸನ ಹಾಕೋಬೇಕಾಗತ್ತೆ. ನಿಮಗೆ ಹುಳಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ಜೊತೆಗೆ ಇದಕ್ಕೆ ನೀವು ಉಚ್ಚಳ್ಳಿದ್ರೆ ನಿಮ್ಮ ಮನೇಲಿ ಉಚ್ಚಳ್ಳನ್ನು ಹಾಕ್ಕೋಬೋದು, ಉದುರಿಸ್ಕೋಬೋದು, ಅದನ್ನು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಿಮ್ಮ ಮನೇಲಿ ಏನಾದರೂ ಚಟ್ನಿ ಪುಡಿ ಇದ್ದರೆ ಆ ಚಟ್ನಿ ಪುಡಿನ ಸ್ವಲ್ಪ ಉದುರಿಸಿದ್ರೂ ಇಲ್ಲಿ ರುಚಿ ಬರುತ್ತೆ. ಸೊ ರುಚಿಕರವಾದ ಇಂಡಿಯನ್ ಸ್ಟೈಲ್, ಅದರಲ್ಲೂ ಉತ್ತರ ಕರ್ನಾಟಕದ ಸ್ಪೆಷಲ್ ಮೂಲಂಗಿ ಸೊಪ್ಪಿನ ಪಚಡಿ ರೆಡಿಯಾಗಿದೆ. ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ನಿಮಗೆ ನನ್ನ ಚಾನಲಲ್ಲಿ ಬರೋ ವೀಡಿಯೋಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.